ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಇವತ್ತಾಗ ಬೇವಿನಂತ ಕಹಿ ಕಡಿಮೆ ಆಗಿ ಬೆಲ್ಲದಂತ ಸಿಹಿ ಹೆಚ್ಚಾಗಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತ ಯುಗಾದಿ ಹಬ್ಬ ಐತಿ, ನಮ್ಮ ಮನ್ಯಾಗ ಹೆಂಗ ಆಚರಣೆ ಮಾಡಿದೇವ ಅಂತ ನೋಡ್ರಿ. ವಿಡಿಯೋ ಮಾಡಿದ ಒಂದು ಶಾರ್ಟ್ ವಿಡಿಯೋ ಐತಿ ನೋಡ್ರಿ, ಎಂಜಾಯ್ ಮಾಡ್ರಿ. ಲೈಕ್ ಕಮೆಂಟ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ, ನಮಗೂ ಸಪೋರ್ಟ್ ಮಾಡ್ರಿ. ಓಕೆ, ಬಾಯ್, ಎಂಜಾಯ್ ದ ವಿಡಿಯೋ. ಗೊತ್ತೈತಿ ಎಲ್ಲರೂ, ಮಾವಿನ ಟೊಂಗಿ ಮಾವಿನ ಎಲೆ ಫುಲ್ ಎಲ್ಲ ತೊಗೊಂಬಂದ ಒಂದು ಸ್ವಲ್ಪ ಹೂವು ಎಲ್ಲ ತಂದು ಅದರಿಂದ ಬಾಗಿಲು ತೋರಣ ಕಟ್ಟೆ ಫುಲ್ ಅಲಂಕಾರ ಮಾಡ್ತಾರಲ್ಲ, ನಾವು ಈಗ ಅದನ್ನ ಮಾಡತ್ತೀವಿ. ಈಗ ಸೇವಂತಿ ಹೂವು ಚೆಂಡು ಹೂವು ಎಲ್ಲ ಹಾಕಿ ಒಂದು ಸಣ್ಣದಷ್ಟ ಬಾಗಿಲಿಗೆ ಹಾಕಿ ಕೊಡ್ತೇಕಷ್ಟ ಮಾಲೆ ಮಾಡತ್ತೀವಿ. ತೋರ್ನ ಕಟ್ಟುವುದ ಎಲ್ಲ ಮುಗಿಸಿ ಇನ್ನು ಅಡುಗೆ ಕಡೆ ಹೊಂಟಿದ್ದೆವು. ನಮ್ಮ ಫಸ್ಟ್ ರೆಸಿಪಿ ಅಂದ್ರೆ ಕಟ್ ಸಾರು ಮಾಡತ್ತೇವು. ಕಟ್ ಸಾರು ಆದ್ಮೇಲೆ ಮತ್ತೊಂದು ಸ್ಪೆಷಲ್ ರೆಸಿಪಿ ಮಾಡತ್ತೇವು, ಅದು ನಮ್ಮ ಫೇವ್ರೇಟ ಶ್ವೇತಂದು ಫೇವ್ರೇಟ್ ಐತಿ, ಅದನ್ನ ನೋಡ್ರಿ ಮುಂದೆ. ರೆಸಿಪಿ ಮಾವಿನಕಾಯಿ ಚಟ್ನಿ, ಇದು ನಮ್ಮಿಬ್ರದ್ದು ಫೇವ್ರೇಟ್ ಐತಿ, ಅದನ್ನೇ ಮಾಡತ್ತೇವು. ಮಾತ್ರ ಮಾವಿನಕಾಯಿ ಹಸಿ ಮಾವಿನಕಾಯಿ ಯೂಸ್ ಮಾಡ್ತೇವೆ. ಆಮೇಲೆ ಖಾರಲ್ಲ ಮೆಣಸಿನ್ಕಾಯಿ ಬೆಲ್ಲ ಆಮೇಲೆ ತುಪ್ಪ ಎಲ್ಲ ಹಾಕಿ ಮಿಕ್ಸರ್ಗೆ ಹಾಕಿ ಭಾಳ ಸಣ್ಣ ಮಾಡೋದಿಲ್ಲ, ಭಾಳ ಕಡಿಮೆ ಇದು ಮಾಡೋದಿಲ್ಲ, ಮಾಡಿ ರೆಸಿಪಿ ತಯಾರು ಮಾಡ್ತೇವೆ. ನೆಕ್ಸ್ಟ್ ರೆಸಿಪಿನ ನಮ್ದು ಹುರಿದ ಹೋಳಿಗೆ. ಈ ಹುರಿದ ಹೋಳಿಗೆ ಇರ್ಲಿಕ್ಕಂದ್ರೆ ನಮ್ದು ಏನಂತಾರೆ ಯುಗಾದಿ ಹಬ್ಬ ಕಂಪ್ಲೀಟ್ ಆಗೋದಿಲ್ಲ, ಹೆಂಗೋ ಹಂಗೋ ಮಾಡಿ ನಮ್ಮ ಹೆಂಡತಿ ಹೋಳಿಗೆ ಮಾಡೋದು ಕಲ್ತಿದ್ದಾಳು, ಅದನ್ನ ಮಾಡಿದಾಳು, ಚಲೋ ಮಾಡಿದಾಳತ್ತ ಅನ್ಕೊಂಡು ಟೇಸ್ಟ್ ನೋಡಿದ್ಮೇಲೆ ಗೊತ್ತಾಗೋದ ಹೆಂಗಾಗೈತತ್ತ. ನೋಡಾಕ್ರೆ ಚಂದ ಆಗೈತಿ, ಮುಂದೆ ನೋಡಿ ನಿಮಗೂ ಗೊತ್ತಾಗತ್ತೆ ಹೆಂಗೆ ಮಾಡಿದಾಳತ್ತ.
ಶುಭಾಶಯಗಳು. ಬೇವಿನ ಕಹಿ ಕಮ್ಮಿ ಆಗಿ ಬೆಲ್ಲ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಜೀವನದಾಗ ಬೇವಿನ ಕಹಿ.